ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿದ್ದನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿದ್ದರು, ಈತನು ಕಣ್ಣೆತ್ತು ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನಾನಾಗೆ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆ. ಯೋಗಮಾಯೆ ಜಾಗೃತಳಾಗು. ಚಕ್ರವರ್ತಿ, ಬಂದ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ ಕೃಷ್ಣ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ಸದಾ ಗೋಪಿ ಕಾಸಿಯರೊಂದಿಗೆ ಇರುವ ನಿನಗೆ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇರಬಹುದು, ಇರಬಹುದೇನು? ಇದ್ದೇ ಇದೆ. ನನ್ನ ರಾಜ ನರ್ತಕಿಯಿಂದ ನರ್ತನ ನಡೆಯಲಿದೆ. ನೀನು ನೋಡಿ ಆನಂದ ಪಡವೆಯಂತೆ ಈ ಪೀಠದಲ್ಲಿ ಕುಳಿತು. ರಾಜೇಶ್ವರ ಕರುಣಾ ರಾಜೇಶ್ವರ ಗುರುವಂಶ ಕುಲ ತುಲ ಮಧುಕೇಶ್ವರ ಧೀರ ಗುರುವಂಶ ಕುಲ ತಿಲ ಮಧುಕೇಶ್ವರ ಧೀರ ಕರುಣಾಳು ಗುರು ಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ರೂಪ ಭಯಂಕರ ರೂಪ ಮನೋಹರ ಚಾಪ ವಿಧಿಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿಧಿಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಇತರಿ ಚತುರ ಕೌರವೇಶ್ವರ ಸೋದರ ಮಾವನ ಇತರಿ ಚತುರ ಮಾವನ ಇದಿ ಚತುರ ಗಾದಾರಿ ದೇವಿಯ ಪ್ರೀತಿಯ ಕುವರ ಗಾದಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರು ಭೂಪ ರಾಜೇಶ್ವರ ಮಕುಟೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ
ವರ್ಣಧಾರಿ ಚೆಲುವ ಕೊಳಲನಾಥಕ್ಕೆ ಜಗವನೆಲ್ಲ ಮರುಳುಗೊಳಿಪ ಹರಿ ಶ್ರೀಹರಿ ಜೀವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗಣಧಾರಿ ಭೀಮನಿ ಜೀವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗಣಧಾರಿ ಇವನಿಗೆ ಸಾಟಿ ಯಾರು ಹೇಳಿಲ್ಲ ಇವನಿಗೆ ಸಾಟಿಯಾರಿಹರಿಲ್ ಇವನಿಗೆ ಸಾಟಿಯಾರಿಹರಿಲ್ ಇವನಿಗೆ ಸಾಟಿಯಾರಿಹರಿಲ್ ಕರುನಾಳು ಉಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುನಾಳು ಗುರುವು ರಾಜೇಶ್ವರ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಅವರು ಕಳಿಸಿರುವ ಸಂದೇಶವನ್ನು ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗದರಲ್ಲದೆ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದರು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಸೇರಬೇಕಾದಂತಹ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರಾ ಪಾಂಡುನಂದನರ ಈ ವಿನಯವಚನಗಳನ್ನು? ನೀವು ಬಾಲ್ಯದಿಂದಲೂ ತೋರುತ್ತಿರುವ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಾಗಿದ್ದಾರೆ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಮುಂದಿನ ವಿಚಾರ ವಿಚಾರಗಳು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ವತ್ಸ ಸುಯೋಧನ ಪಿತಾಮಹ ಏತಕ್ಕೆ ಅನುಜರು ಬಿಡು ಪಂಕ ಏತಕ್ಕೆ ಅನುಜರು ಬಿಡು ಪಂಕ ಸಲ್ಲದು ವೈರ ಕಾದಿಸದಿರು ಜಲ ಕಲ್ಲದು ವೈರ ಕಾದಿಸದಿರು ಜಲ ಸಿರವಿಲ್ಲ ವೈಭವ ದುಡುಕದಿರು ಜೋಲು ಸಿರವಿಲ್ಲ ವೈಭವ ದುಡುಕದಿರು ಜೋಲು ಅನುಜರ ಬೋಧೆಗೆ ಕಿವಿಗೊಡದಿರು ಜೋಗೆ ಅನುಜರ ಬೋಧೆಗೆ ಕಿವಿಗೊಡದಿರು ಜೋಗ
ವತ್ಸ ಸುಯೋಧನ ಪಿತಾಮಹ ಪಾಂಡವರೇನು ಅನ್ಯರೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ಈ ವೈರತ್ವವು ಸರಿಯಲ್ಲ. ಪಾಂಡವರ ಮೇಲಿನ ಕಣ್ಣು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಗುರುದೇವ, ಗುರುಪಿತರಾದ ದ್ರೋಣನಿಚ್ಛೆಯು, ಭೀಷ್ಮನ ಉದ್ದೇಶವು, ನನ್ನ ಅಭಿಪ್ರಾಯವು ಎರಡೂ ಒಂದೇ. ಪಾಂಡವರೇನು ಅನ್ಯರಲ್ಲ. ಸುಮ್ಮನೆ ಯುದ್ಧವನ್ನು ಆಹ್ವಾನಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ? ಪಾಂಡವರನ್ನು ಕೂಡಿ ಸುಖದಿಂದ ದರೆಯನ್ನು ಆರಿಸು. ಇದೇ ನನ್ನ ಅಭಿಮತ, ಇದೇ ನನ್ನ ಅಭಿಮತ. ಅಣ್ಣನ ಮಾತುಗಳೆಲ್ಲವೂ ಸುಯೋಧನ, ಶ್ರೀಕೃಷ್ಣ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ಆಚಾರ್ಯ ದ್ರೋಣ ಇಚ್ಛೆಯು, ನನ್ನ ಆದೇಶವು ಒಂದೇ ಆಯಿತು. ಚೆನ್ನಾಗಿ ವಿಚಾರ ಮಾಡು. ನಿನಗೆ ಸಹೋದರ ಅಲ್ಲವೇ, ದುರ್ಬೋಧನೆಗೆ ಕಿವಿ ಕೊಡಬೇಡ. ದುರ್ಯೋಧನ ಯಾರು? ಓಹೋ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನದು ಅರಣ್ಯ ರೋದನವೇ ಸರಿ ದುರ್ಯೋಧನ. ನಿನ್ನಂತವರಿಗೆ ಸದುಪಯೋಗ ಮಾಡಬಾರದೆಂತ ಹಿರಿಯರು ಹೇಳಿದ್ದಾರೆ. ಕೆಡುವವರು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತ ಹಿರಿಯರಾದ ಕರ್ತವ್ಯ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿಮಗಾಗಲಿ ಅಥವಾ ಕ್ರಿಸ್ತನಿಗಾಗಲಿ ನಮ್ಮಪ್ಪನಲ್ಲಿ ದೋಷವು ಕಾಣುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ರಾಂತಿಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಪಕ್ಷಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಆವೆಲ್ಲ ಕೇಳುವ ಸುದೇವ, ಈ ದುರ್ಯೋಧನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಪಂಡ ಭೀಮ? ಅದು ಅದು ದುರಾಗ್ರಹ. ಲೋಕೈಕವಾಯಿಲದಾದ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಅರ್ಜುನ? ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಕುಡಿಗೈದು ಭರತ ಕಂಡದಲ್ಲಿ ತಮ್ಮ ಧ್ವಜ ಪದಾಕಿಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಎಮ್ಮೆಯಿಂದ ಇರುವರಲ್ಲವೇ ಆ ನಿನ್ನ ಕತಿಗೆಟ್ಟ ಪಾಂಡವರು? ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವೇನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ
ಚಲಿಸಲಾರದು. ಹಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪದ ಜ್ವಾಲೆಯು ಇಂತಹ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಮದೊಂದರಿ ಪಾಂಡವರ ಮದವು ಮರಿ ಮದೊಂದರಿ ಪಾಂಡವರ ಮದವು ಮರಿ ಸದನ ಮುದಲಿ ಮೆರವನ್ನು ಸಂವರಿ ಸದನ ಮುದಲಿ ಮೆರವನ್ನು ಗುರದಿ ಮೆರವ ಅದ ಮರವನ್ನು ಪಡೆದುಕೊಳ್ಳುವೆ ಈ ಕ್ಷಣ ಪಡೆದುಕೊಳ್ಳುವೆ ಹೇ ಕ್ಷಣ ಪಡೆದುಕೊಳ್ಳುವೆ ಈ ಕ್ಷಣ. ಓ ನಿನ್ನ ಬಂದ ಭೀಮನ ಗುಂಡಿಗೆಯನ್ನು ಸೀಳಿ ಹಾಕಲು ಈ ದುಶ್ವಾಸನು ಸದಾ ಸಿದ್ಧನಾಗಿರುವನು. ಓ ನಿನ್ನ ಪಾಂಡವ ಸೇನೆ ಸಮುದ್ರವನ್ನೇ ಕಲಕಿ ಬಿರುವಂತ ಗಂಡು ನಾವೆಂದು ತಿಳಿ ಬಾರಿ ಬಾರಿಗೂ ಪ್ರತಿಷ್ಠತನವನ್ನು ತೋರುವ ನಿನ್ನ ಪುಂಡತನ ಹಿಂದಿಗೆ ಮುಗಿಯಿತು. ಕೃಷ್ಣ ಹೋಗು ಸಮರವೇ. ದುಶ್ಯಾಸನರ ಹವಿಮತವೇ ನನ್ನ ಹವಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ರಾಜೇಂದ್ರ, ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂತ ವ್ಯರ್ಥ ನುಡಿಗಳಿ ಚಲಿಸದೋ ರಾಧೇಯನ ಪಂತ ವ್ಯರ್ಥ ನುಡಿಗಳಿ ಮತಿ ಕೆಟ್ಟು ನುಡಿದಿರೇಕೆ ಮಹಾರತಿ ಕರೆಂಗೆನಿಸಿ ದುರ್ಲಭಾರ್ತನ ಶಿರವಾ. ದುರ್ಲಭಾರ್ತನ ಶಿರವ ಹರಿವ ತನಕ ಶಾಂತಿಯೇ ಈ ಹಂಗಾದಿಪಯೇ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ನಿರ್ಧರಿಸಿರುವೆಯ? ಇದು ನಿನ್ನ ಧರ್ಮವೇ? ಪರಮಾತ್ಮ, ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗಾಗಿ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಬಲೆ ಬಲೆ ಎಂಬ ಈ ನಿನ್ನ ಧರ್ಮದ ನಡುಗಳಿಂದ ಓ ಮೇರೆ ಮೀರಿತು. ಮದನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು ಸುಯೋಧನ. ಭಾರತ ಭೂಮಿ ಭಾರತ ಭೂಮಿ ಅನುಜಾತನಾ
ಒಂದು ಬಾಂಧವರನ್ನು ಒಂದು ಬಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ನಿರ್ಧರಿಸಿರುವೆಯಾ? ದಾನವಿ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ. ಮುಂದೊದುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ಪಾಂಡವರು ಜೂಜಾಡಿ ರಾಜ್ಯ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಅಥವಾ ಸತ್ಯ ಪರಿಪಾಲನೆಗಾಗಿ ಅರಣ್ಯ ವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರಧರ್ಮ ವಿಹುದೇ ಆ ಏಡಿ ಪಾಂಡವರಲ್ಲಿ ಕೃಷ್ಣ ಭಾವ ಶಾತ್ರಧರ್ಮ ಬಿಗುದೇ ಆ ಏಳಿ ಪಾಂಡವರಲ್ಲಿ ರೂಢಿಯೊಳಗವರೆಂತೂ ಪ್ರೇಷ್ಠರಲ್ಲಿ ಬರಲಿ ಮೂಢಧನ ಬಿದಂಗದೆ ಸಂಧಿಯ ಬಯಕೆ ಕೃಷ್ಣ ಮೂಢಧನ ಬಿದಂಗದೆ ಸಂಧಿಯ ಬಯಕೆ ಅರಿತು ನೀವ ಕೃಷ್ಣ ಭಾವ. ಅವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನಮ್ಮಿಂದಾಗದು. ಯುದ್ಧದ ಭಯವನ್ನು ತೋರವೇ ಜನಾರ್ದನ. ಯುದ್ಧವು ಕ್ಷತ್ರಿಯದ ಧರ್ಮ, ಅರ್ಥ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಫಲವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ನೆನಪಿನಲ್ಲಿಡು, ವಾರಣಾವತ್ತದ ಹರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ ಸರ್ಪಬಂಧ, ಇವನ್ನೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಕೇವಲ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರೋ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಪ್ರಭೆ ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಳಿಗಟ್ಟಲೇಬೇಕೆಂದು ಪೊಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಲ್ಲೇ ತೊಟ್ಟನು ಕೃಷ್ಣ ಜಲವನ್ನು ಭೂತ ಪೇತ ಪಿಶಾಚಿಗಳ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕ್ಯರನ್ನು ಕದನಕ್ಕೆ ಕರೆಯಲಿ. ಕಲಿಯ ಅಂಶದಿ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಣಾಂಗಣದ ರಕ್ತದ ಮಣಿವಿನಲ್ಲಿ ಕೊಚ್ಚಿ ಹೋದರು. ಕಡೆಗೆ ಅಸ್ಥಿರಾವತಿ ಅಷ್ಟೈಶ್ವರ್ಯ ಅಭಿಮಾನದನನೆಂಬ ನಾನು ಭಾಷಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲ ಛಲವನ್ನು ಬಿಡೆ, ನೆಲ ನೆಲವನ್ನು ಕೊಡೆ ಕೃಷ್ಣ. ಬಾವಾ ಪಠ ಮಾಡಿ ಎಲ್ಲರಿಗವ ರಾಜವ ಕೃಷ್ಣ
ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದರ ನಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ರಾತಿಕರ ವೀರ ಲೋಕದಲ್ಲಿ ಸಂಧಾನದೆಂದಿಗೂ ರಾಜ್ಯ ದೊರಕದ ಕ್ರಿಸ್ತ ಜಲತತ್ತು ಮಾಡುವ ಯುದ್ಧ ಕಡಾಕಡಿ ಸತ್ತರ ಸಾಯಬ್ದ ಬದುಕಿದರ ಸಾಮ್ರಾಜ್ಯ ಹೇಳಿ ಪಾಂಡವರ ಹೇಳಿ ಪಾಂಡವರ ಬಾಳುವುದು ಬೇಡ ಬೇಡ ಬಲವೇಂದ್ರನು ನಾಡು ದೊರೆತನು ಕಾಡಿಗೋಗಲಿ ನಾಡು ದೊರೆತನು ಕಾಡಿಗೋಗಲಿ ಕೊಲಾಲಾಗದು ನಡೆದವನು ಹೇಳಿ ಪಾಂಡವ ಹುಟ್ಟಿ ಬರೆಯುತ್ತ ಬೆಟ್ಟಿ ನೆರವೇನು ಕರೆಯೊಳಗೆ ಹೇಳಿ ಪಾಂಡವ ಹುಟ್ಟಿ ಬರೆಯುತ್ತ ಬೆಟ್ಟಿ ನೆರವೇನು ಕರೆಯೊಳಗೆ ಬೆಟ್ಟಿ ನೆರವೇನು ಕರೆಯೊಳಗೆ ಓ ಬೆಟ್ಟಿ ನೆರವೇನು ಕರೆಯೊಳಗೆ ಅಣ್ಣ ಇದು ಕೌರವರ ಸಭೆಯಲ್ಲ ಪಾಂಡುನಂದನ ಮಿತ್ರಕೂಟ ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ರವಾಗಿ ಕೇಳ್ತಿರುವರು ನೋಡಿ ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು ಸರಿಯಾಗಿ ಹೇಳಿದೆ ಸಹೋದರ ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ ನಡೆ ಓದಲು ಪುತ್ರ ಒಂದೇ ಈ ಮದಾನವನ್ನು ತಡೆಯೋರು ಯಾರಿಲ್ಲವೇ ಹೋಗು ಇದ್ರ ಗಾಂಧಾರಿಯನ್ನು ಕರೆದುಕೊಂಡು ಬಾ ಅವಳೊಂದು ಸಾರಿ ಪ್ರಯತ್ನಿಸಿ ನೋಡಲಿ ಕೇಳಲಾರೆ ಗಾಂಧಾರಿ ಕೇಳಿ ಜೀವಿಸಲಾರೆ ರಾಜೇಂದ್ರ ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ ನಿನ್ನ ಮೋಹವನ್ನು ಬಿಟ್ಟು ಕುಮಾರ ದುರ್ಯೋಧನನ್ನು ಕರೆಯಿಸು ನಾನು ಬುದ್ಧಿ ಹೇಳುವೆನು ಕುಮಾರ ಹೋಗು ಬಿದಿರ ಪುತ್ರ ದುರ್ಯೋಧನನ್ನು ಕರೆದುಕೊಂಡು ಬಾ ಯಾರು ನನ್ನನ್ನು ಕರೆಯಿಸಿದವರು ಬಾ ಕುಮಾರ ನಾನೇ ನಿನ್ನನ್ನು ಕರೆಸಿದವಳು ಅಗಣ್ಯವರ ತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು ನಿನ್ನ ಕಲ್ಯಾಣವೇ ದೇವರಲ್ಲಿ ನನಗೆ ಏಕಮಾತ್ರ ಭಿಕ್ಷೆ ಬಾಲ್ಯದಲ್ಲಿ ನಿನ್ನ ಕಣ್ಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ನಷ್ಟವಾಗುವಂತೆ ಭಾವಿಸುತ್ತಿದ್ದೆ ಏಕೆ ಪುತ್ರ ತಾಯಿಯ ಮಾತನ್ನು ಕೇಳುವ ಇಚ್ಛೆ ಇಲ್ಲವೇ ಕಂದ ಪುನಃ ಅದೇ ಮಾತು Thank you.
ಪಾಂಡವರು ವೈರಭು ಸರಿಗೆ ಅರ್ಧರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಈ ಭೂಮಿಯನ್ನಾಳು ಪುತ್ರ. ಅಮ್ಮ, ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದೊರೆಯೋದನನ್ನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವೂ ಕ್ಷತ್ರಿಯದ ಧರ್ಮ, ಅದನ್ನು ಯುದ್ಧ ಮಾಡಿ ಪಡೆಯಲಿ. ಪಾಂಡವರ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಅಲ್ಪಾಸನದಲ್ಲಿ, ರಸಿಕರ ವೀರ ಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು ಕೃಷ್ಣ, ಚೆನ್ನಾಗಿ ತಿಳಿದಿರು. ಇನ್ನು ಸಮಯವಿಲ್ಲ, ನಾನಿನ್ನು ಬರುತ್ತೇನೆ. ಸಮಯ ಇಲ್ಲ. ಅಧರ್ಮದ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಗದು? ಅಯ್ಯೋ ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ, ನಿನ್ನೊಡನೆ ಸಮಸ್ತ ಕುರುಕುಲವು ನಾಶ ಹೊಂದುವುದು. ಅದನ್ನು ನೋಡುವ ನಿನ್ನ ವೃದ್ಧ ಪಿತನು ನಾನು ಶೋಕ ಸಾಗರದಲ್ಲಿ ಮುಳುಗಬೇಕಾಗುವುದು. ಹೇ ವಿದಾತ, ಈ ಗಾಂಧಾರಿಯ ಲಲಾಟದಲ್ಲಿ ಎಂದು ಏನೇನು ಬರೆದಿರುವೆ ತಂದೆ? ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡುತ್ತಿರುವರು. ಅಸಂಭವ, ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಸಜ್ಜರಿನಿಂದ ಪರಿತಕ್ತವಾದ ಪಾಪಮಯವಾದ ಈ ರಾಜಸಭೆಯಲ್ಲಿ ನೀನೊಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು ಪ್ರಭು. ಏನು ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೆನಪಿಡಿ. ಇದರ ಒಂದಲ್ಪ ಆವೃತ್ತದಿಂದ ಇಡೀ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುತ್ತದೆ. ಕೋಟಿ ಕೋಟಿ ದುರ್ಯೋಧನರು ಗತ ಪ್ರಾಣರಾಗಿ ಅಂತಹ ನಾನು ಒಬ್ಬ ದುರ್ಯೋಧನನಿಗೆ ಭೀತನಾಗಲಿ. ಪರಮಾತ್ಮ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯದ ಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವೈರಿಗಳ ಭಯವೇ. ನನ್ನ ಕುಲಂಗಾರ ಪುತ್ರರು ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಿಗಿಂತಹ ಅವಹೇಳನವನ್ನು ಮಾಡುತ್ತಿದ್ದರೆ ನಾನು ನೋಡಿ ಹೇಗೆ ಸಹಿಸಲಿ? ವಾಸುದೇವ, ನೀನು ಭಕ್ತ ಪರಾಧೀನನಲ್ಲವೇ ಪ್ರಭು. ಓ ಪಾಂಡುರ Yeah.
ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಹಾಸ್ಯೋತ್ತರದಿಂದ ಇಲ್ಲಿಗೆ ಬಂದಿದ್ದೇನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆಯೂ ಬಿರುಗಾಳಿಗೆ ಸಿಲುಕಿದ ಹುಲ್ಲಿನ ಕಡ್ಡಿಯಂತೆಯೂ ಕ್ಷಣ ಮಾತ್ರ ಆಶೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆ. ಕಸಿ ಬೇಡೈತು ಯೋಧನನೆ ತೋರಿ ಕಸಿ ಬೇಡೈತು ಯೋಧನನೆ ತೋರಿ ಅದೇಕ್ಕಿಂತ ಒದರುವೆ ಅದೇ ಮಾತ ಬದಲುವೆ ಉಲಗಿಯಿಂದ ಕುಲವ ಬರಲಯ್ಯ ಕುಲಗಳು ಕಡಿಯದೆ ಕಸಿ ಬೇಡೈತು ಯೋಧನನೆ ತೋರಿ ಕದನ ದೊಳ್ಳು ನಿನ್ನ ಮದ ಬನ್ನಡಗಿ ಪಾವ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ವಂಶದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ, ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನೀಗಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರ ಸಲಹೆ. ಓ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಕಾರವೇ ಸ್ವೀಕರಿಸಿದೆ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು ಸಹೋದರ ದುಶಾಸನ. ಬಂದಿಸುವನನ್ನು ನಿನ್ನ ಅಂಗಗಳನ್ನು ಮಸಿ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸಬೇಕು. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣೆಯಿಂದ ಬಿರುಗಾಳಿಯನ್ನು ಬಂಧಿಸಲು ಯತ್ನಿಸುವಿರಾ? ವ್ಯರ್ಥ. ಕಾರಣ, ನಿನ್ನ ಸಂಗಡ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಬೇಕಾಗಿತ್ತು. ನನ್ನ ವಂಚನೆ ಇದೋ ಇಲ್ಲಿಯೂ ಕೃಷ್ಣ, ಹಾಗ ಅಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಪರಮಾತ್ಮ ಕರ್ಣ, ಪರಮಾತ್ಮ ಹರೇ.
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ತೋರು ಬರುತ್ತಿರುವೆ, ಯೋಚಿಸಿ ನೋಡು. ಪರಮಾತ್ಮ, ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ಪರಮಾತ್ಮ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿ ದೇವಿಯೇ ನಿನ್ನ ಎತ್ತ ತಾಯಿ. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ, ಸೂರ್ಯನು ನನ್ನ ಜನಕನೇ. ದೇವ, ಮರೆತಿದ್ದೆನು, ಇದು ಯುದ್ಧ ಕಾಲ, ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ಮರುಳು ಮಾಡುತ್ತಿರುವೆಯಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ನಿಜವೆಂದು ತಿಳಿ. ಪರಮಾತ್ಮ, ತಮ್ಮ ಮಾತನ್ನು ಹೇಗೆ ತಾನೇ ನಂಬಲಿ? ಕರ್ಣ, ಹಿಂದೆ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿ ಕನ್ನಿಕಾವಸ್ಥೆಯಲ್ಲಿ ಇರುವಾಗ ದುರ್ವಾಸ ಮುನಿಗಳಿಂದ 5 ಮಂತ್ರ ಉಪದೇಶಗಳನ್ನು ಪಡೆದಿದ್ದಳು. ಬಾಲೋಚಿತವಾದ ಬುದ್ಧಿ ಚಾಪಲ್ಯದಿಂದ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮೊದಲನೆಯದಾಗಿ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನಿನ್ನ ಜನಿಸಿದೆ. ಲೋಕಾಪವಾದಕ್ಕೆ ಎದುರಿ ಆಕೆಯು ನಿನ್ನನ್ನು ಒಂದು ಬಂಗಾರದ ತೊಟ್ಟಿಲಿನಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಸಾಕಿದರಷ್ಟೇ, ಆದರೆ ನಿನ್ನ ಎತ್ತ ತಾಯಿ ಕುಂತಿದೇವಿಯೇ. ಪರಮಾತ್ಮ, ಕುಲಹೀನನಲ್ಲ ಕೇಳೆ ನನ್ನ ಮಾತು, ಕುಲಹೀನನಲ್ಲ ಕೇಳೆ ನನ್ನ ಮಾತು, ಕವಿ ಅಂಶದಳವ ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವಂತೆ.
ದೇವಾ ಶೋಧನೆ ಬೀಳೆನು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಸೇರೈ ಕರುಣೆಯ ತೋರೈ
ಶೂರನೇ ನಾಂತಿಯ ಬೇಗ ನೆರೆಸಿ ಗಾಲಿಗ ಹೊರಗುಣ ಸೀನ ಕರ್ಣ, ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿಯ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಸೇರಬೇಕು, ಯಾರನ್ನು ನಿರಾಕರಿಸಬೇಕು ಅದನ್ನು ನೀನೇ ನಿರ್ಧರಿಸು. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರು ಎಂದ ಮೇಲೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ ಸೂತ ಕುಲದವ ಹೀನ ಕುಲದವ ಎಂದು ಹೀ ಅಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ? ಇಲ್ಲ ಕರ್ಣ, ನೀನಿಂಥವನೆಂಬ ವಿಚಾರವು ಇದುವರೆಗೂ ಯಾರಿಗೂ ತಿಳಿಯದು. ಆದರೆ ನಿನ್ನ ಎತ್ತ ತಾಯಿಯಾದ ಕುಂತೀ ದೇವಿ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು ಇವನನ್ನು ನೋಡಿದರೆ ನನಗೊಂದು ರೀತಿ ಮರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆ. ಆಕೆ ನಿನ್ನನ್ನು ನೋಡಲು ಬಹು ಪ್ರೀತಿಯಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ನಾನಿನ್ನು ಬರುವೆನು. ಆಗಲಿ ಎಂತ ಆಗಲಿ ದೇವ, ನಿನಗೆ ಮಂಗಳವಾಗಲಿ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತಿರುವ ಧರ್ಮರಾಜನು ನನ್ನ ಸಹೋದರನೇ. ಇದುವರೆಗೂ ಬಂದು ವರ್ಗದವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಬಂದು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇಂ ಪಾಂಡುಕುಮಾರರಂ ಕೊಲ್ಲಲೇ, ಕೊಲ್ಲಲೇಂ ಪಾಂಡುಕುಮಾರರಂ ಕೊಲ್ಲಲೇ. ದುರದಾಳ್ ತಮ್ಮಂದಿರನು ಕೊಲ್ಲುದೆ, ಕೊಲ್ಲದ ಬಿಟ್ಟೊಡೆ ಕೊಲ್ಲದೆ ನಾಂ ಬಿಟ್ಟೊಡೆ. ಸಂಪತ್ತಿ ಚಲದಿ ಭಾರ್ತನರುಂಡವಂ ತೆರೆದು ಮತ್ಸ್ವಾಮಿಗೆ ಮಮ ಸ್ವಾ